ಅಲ್ಲಿ ರಸ್ತೆ ಮಾಡ್ತಿರ್ತಾರೆ ಅಂತ ಅವ್ರ ಅಲ್ಲಿ ಹೋಗಿ ನಾನು ಅವನತ್ರ ನಿಂತೆ ನೋಡ್ಬಿಡೋದ್ರೆ ಹಿಂದೆ ಇದ್ದಂತ ದೊಡ್ಡ ಒಂದು ಅರ್ಬಿ ಅಂಗಡಿ ಕಾಣಿಸ್ತು, ಗೀಸುಲಾಲ್ ಅಂತ ಒಂದು ಅಂಗಡಿ ಇತ್ತು ಅಲ್ಲಿ, ಆ ಕಾಲದ ಗೀಸುಲಾಲ್ ಮೆಹ್ತ ಅಂತೇಳಿ ದೊಡ್ಡ ಅರ್ಬಿ ಅಂಗಡಿ, ಅದು ಅಂಗಡಿ ಕಾಣಿಸ್ತಾ ಅಂಗಡಿಯೊಳಗೆ ಏನು ಬಾಯಿ ರೈತನ ಕೈಯಾಗಿ ಕಣ್ಣು ದೊಡ್ಡ ಅಂಗಡಿನ ಹಿಡ್ಕೊಂಡ ಇವ ಅಂತ ತಲೆಗಳಿಗೇನು ಫ್ಲಾಶ್ ಆಯ್ತು. ಮನೆಗೆ ಒಂದು ಕರ್ಕೆ ಬರ್ದೆ ನಾನು ಅದಕ್ಕೆ ಅದೇ ಖರೀದಿ ಮೇಲೆ ಅದೇ ಘಟನೆ ಮೇಲೆ ಅದೇ ಘಟನೆ. ಧಾರವಾಡ ಪ್ಯಾಟಿಗೊಳಗೆ ಒಂದು ದೊಡ್ಡ ಕನ್ನಡಿ ಮಾರಾಟಿಟ್ಟಿದ್ರು, ಅಂಗಡಿಕಾರ ಹೋಗೋ ಮಂದಿ ಕರೆದು ತನ್ನ ಕನ್ನಡಿ ಕರಾಮತ್ತು ಹೇಳ್ತಿದ್ದ, ನಾನು ಕನ್ನಡಿ ಕೈಯಾಗ ಹಿಡಿದು ಹೊರಶಾಡಿ ನೋಡಿದೆ, ಇಡೀ ಪ್ಯಾಟಿನ ಕಾಣಿಸ್ತಿತ್ತು. ಎದುರಿಗೆ ಇದ್ದ ದೊಡ್ಡ ದೊಡ್ಡ ಬಂಗಲೆ, ಬ್ಯಾಂಕು, ಭರ್ಜರಿ ಅರ್ಬಿ ಅಂಗಡಿ, ದಾರ್ಯಾಕಾದ ಬಸ್ಸು, ಕಾರು, ಸೈಕಲ್ ಸಹಿತ ಕಂಡು, ಇಷ್ಟೆಲ್ಲ ನನ್ನ ಕೈಯಾಗ ಕಂಡು ಖುಷಿಪಟ್ಟೆ, ಕುಣಿದಾಡಿದೆ, ಅಂಗಡಿಕಾರನ ಕೊಂಡಾಡಿದೆ, ಕಿಸೆಯವರೊಳಗಿನ ಎಲ್ಲ ರೊಕ್ಕ ಕೊಟ್ಟು ಕನ್ನಡಿ ಕೊಂಡೆ, ಒಂದು ಸೂತ್ರ ಸುತ್ತಿ ಗಂಟು ಕಟ್ಟಿ ಬಗಲೊಳಗೆ ಹಿಡ್ಕೊಂಡೆ, ಎದಿ ಸೆಟಿಸಿ ಎದಿ ಸೆಟಿಸಿ ನಮ್ಮೂರಿಗೆ ಹೊರಟೆ. ಇಡೀ ಧಾರವಾಡ ಪ್ಯಾಟಿನ ನನ್ನ ಗಂಟಿನೊಳಗೆ ಹೆಡಮುಡುಗಿ ಕಟ್ಟಿದ್ದೆ. ಮನೆಗೆ ಬಂದು ನಿಲ್ಲೋ ಪುರುಸೋಕ್ಕಿಲ್ಲ, ನನ್ನ ಹೆಂಡತಿ ಹೇಳಿದೆ, ನಾ ಕೊಂಡ ಕನ್ನಡಿ ಕತಿ ನನ್ನ ಹೆಂಡತಿ ಹೇಳಿದೆ, ಊರೆಲ್ಲ ನೋಡ್ಲೆ ಅಂತ ಗಂಟು ಬಿಚ್ಚಿ ಬಾಗಲ್ದಾಗಿಟ್ಟೆ. ಎಷ್ಟೇ ಬಳಸಾಡ್ ನೋಡಿದ್ರು ಒಂದು ಬಂಗಲೆ ಕಾಣಲಿಲ್ಲ, ಬ್ಯಾಂಕು, ಬಸ್ಸು, ಕಾರು, ಸೈಕಲ್ ಕಾಣಲಿಲ್ಲ, ಭರ್ಜರಿ ಅಂಗಡಿ ಕಾಣಲಿಲ್ಲ. ಕಂಡದ್ದು ಬಡಕೆತ್ತು, ಜೋಲು ಮಾರಿ ರೈತರು, ಹರಕಂಗಿ ಹುಡುಗರು, ಮುರುಕ್ ಮನಿಗಳು, ಇವನವನ ಅಂತ ಸಿಟ್ಟು ಎದ್ದು ಎತ್ತಿ ಕನ್ನಡಿ ಒಗೆದ್ರೆ ಒಡೆದು ಮೂರು ಚೂರು, ಎಲ್ಲ ಚೂರು ಮಾಡಿದ್ರು ಜೋರು ಮಾರಿ ಹರಕಂಗಿ ಮುರುಕ್ ಮನಿ ಮುರುಕ್ ಮನಿ ಗೋಳು ಮುರುಕ್ ಮನಿಗಳು. ಅಲ್ಲಿ ಕನ್ನಡಿಯ ಪ್ರತಿಮೆಯಲ್ಲೇ ಕಂಡದ ಮುಖ ಬೇರೆ, ಇಲ್ಲಿ ಕನ್ನಡಿ ಇದರಲ್ಲಿ ಕಂಡದ್ದು. ಅಂದ್ರೆ ಒಬ್ಬ ಕವಿಯ ಬೆಳವಣಿಗೆಯನ್ನು ನಾವು ಗುರುತಿಸಬೇಕಾದಾಗ ಈ ಪ್ರತಿಮೆಗಳ ಮುಖಾಂತರ ನಾವು ಆ ಕವಿಯ ಬೆಳವಣಿಗೆಯನ್ನು ನಾವು ಗುರುತಿಸಬಹುದು. ಕವಿ ಅಲ್ಲೇ ನಿಂತ ಕೆಲವು ಸಲ ಕೆಲವು ಕವಿಗಳು ಅಲ್ಲೇ ಕಿರಿಕಿ ಹೊಡಿತಿರ್ತಾರೆ, ಪ್ರೀತಿ ಪ್ರೇಮ ಪ್ರಣಯ ಕಾಮ ಅನ್ನೋದ್ರ ಅಲ್ಲೇ ಕಿರಿಕಿ ಹೊಡೆದು ಅಲ್ಲೇ ನಿಂತು ಬಿಡ್ತಾರೆ. ನನ್ನ ಜೊತೆಗೆ ನನ್ನ ಸಮಕಾಲೀನ ಒಬ್ಬ ಸಿದ್ದಿಕ್ ದೇಸಾಯಿ ಅಂತಿದ್ದ ತೀರ್ಕೊಳ್ಳೋ ಮನೆ ಮನೆ ಅವ ಬರೀ ಅಲ್ಲೇ ಕಿರಿಕಿ ಹೊಡೆದ, ಅದನ್ನ ಬಿಟ್ಟು ಹೊರಗೆ ಬರಲೇ ಇಲ್ಲ, ಅಲ್ಲೇ ಹಾಳಾಗಿದ. ಈಗ ನಾನು ಮುಕ್ತಾಯಕ್ಕೆ ಬರ್ತೇನೆ. ಈಗ ಆದರೆ ನಾನು ಕೆಲವು ವಿಮರ್ಶಕರು ಏನು ಮಾಡ್ತಾರೆ ಅಂತ ಅನ್ನೋದನ್ನು ಹೇಳಿದೆ. ವಿಮರ್ಶಕರು ಸರಿಯಾಗಿ ವಿಮರ್ಶೆ ಮಾಡಬೇಕು, ಹೆಂಗೆ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಒಳ್ಳೆ ಈಗ ನಮ್ಮ ನಾನು ಬರೋದು ಕವಿತೆ ನಿಮ್ಗೆ ಯಾರ್ಯಾರು ಮನಸ್ಸಿಗೆ ಬಂತು ಅಂದರೆ ಹೊಗಳುವಾಗ ಬಂಗಾರದಂಥದ್ದು ಅಂತ ಹೇಳ್ಬೋದು, ಬೇಡಾದದ್ದು ನಮ್ಮ ಕಡೆ ಹೇಳ್ತಾರೆ, ಬೇಕಾದದ್ದು ಬಂಗಾರ ಬೇಡಾದದ್ದು ಕಬ್ಬಣ ಅಂತ. ಹಂಗೆ ಇಲ್ಲಿ ಒಂದು ಕವಿತೆ ನಾನು ಓದಿ ಹೇಳ್ತೀನಿ ತಮಗೆ. ಉಪ್ಪು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಇದು ಸಂತಿ ಪಟ್ಟಿ, ಇದು ಹೆಂಡತಿ ಕೊಟ್ಟ ಸಣ್ಣ ಪಟ್ಟಿ, ಇದನ್ನ ಕವಿತೆ ಮಾಡ್ತೇನೆ, ಇದನ್ನು ವಿಮರ್ಶೆ ಮಾಡ್ತೇನೆ. ಇದನ್ನು ಉಪ್ಪು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಿಮಣಿ ಎಣ್ಣೆ, ಕಡ್ಡಿಪಟ್ಟಣ, ಊದುಬತ್ತಿ, ಕುಂಕುಮ, ಕರ್ಪೂರ, ತೆಂಗಿನಕಾಯಿ, ಅರ್ಥ ಆಯ್ತು ಎಷ್ಟು ಪದಾರ್ಥಗಳು. ಇದನ್ನ ನನಗೆ ಇದನ್ನು ಹೊಗಳಬೇಕು ಅಂತ ಅನ್ನೋದಾದ್ರೆ ನಾನು ಇದನ್ನ ಹೆಂಗೆ ವಿಮರ್ಶೆ ಮಾಡ್ತೀನಿ ಅಂದ್ರೆ ಒಬ್ಬ ವಿಮರ್ಶಕ ಆಗಿ ಎಂತ ಅದ್ಭುತ ಕವಿತೀನಿ. ಇದು ಉಪ್ಪು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಇವು ನಾಲ್ಕು ಪದಾರ್ಥಗಳು ತಾಮಸ ಪದಾರ್ಥಗಳಿವು, ತಾಮಸ ಪದಾರ್ಥಗಳು, ತಾಮಸ ಪ್ರವೃತ್ತಿಯನ್ನು ಬಳಸುವಂತ ಪದಾರ್ಥಗಳಿವು. ಇವುಗಳಿಗೆ ಚಿಮಣಿ ಎಣ್ಣೆ ಗೋಧಿ ಹಾಕಿ ಕಡ್ಡಿ ಕೆಳಗು ಇಟ್ಟರೆ ಉಳಿಯೋದು, ಇನ್ನು ತಾಮಸ ಪ್ರವೃತ್ತಿ ಹೋಯ್ತು ಅಂತಂದ್ರೆ ಉಳಿಯೋದು ಸಾತ್ವಿಕ ಪ್ರವೃತ್ತಿ ಅಲ್ಲ, ಅದು ಪೂಜನೀಯ. ಊದುಬತ್ತಿ, ಕುಂಕುಮ, ಕರ್ಪೂರ, ತೆಂಗಿನಕಾಯಿ, ಈ ಪೂಜನೀಯದ ಪ್ರತೀಕ, ಇವು ತಾಮಸ ಪ್ರವೃತ್ತಿಯ ಪ್ರತೀಕ, ಇದು ಚಿಮಣಿ ಎಣ್ಣೆ ಕಡ್ಡಿಪಟ್ಟಣ ಅದನ್ನು ನಾಶಗೊಳಿಸುವಂತ ನಾಶಗೊಳಿಸುವ ಪ್ರತೀಕ, ಇವು
ಪೂಜೆ ಪೂಜೆ ಮಾಡುವಂತಹ ಪ್ರತೀಕ. ಅವಾಗ ಆ ಮನುಷ್ಯ ಆ ವ್ಯಕ್ತಿ ಪೂಜನೀಯ ಆಗ್ತಾನ, ಹೌದು ನಾನು ನನ್ನ ಕೆಟ್ಟತನ ದುಷ್ಟತನ ಎಲ್ಲ ಬಿಟ್ಟೆ ಅಂತಂದ್ರೆ ನಾನು ಒಳ್ಳೆಯವನೇ, ನಾನು ಮೋಸ ಮಾಡೋದು ಎಲ್ಲರೂ ಮಾಡೋದು ಮಾಡ್ತಾನೆ ಇದ್ರೆ ನಾನು ಕೆಟ್ಟನ. ಅದಕ್ಕೆ ಈ ಗುಲಾಟಿ ಯಾಕೆ ಹೇಳಿದೆ ಅಂತಂದ್ರೆ ನಮ್ಮ ವಿಮರ್ಶಕರು ಕೂಡ ಬಹಳ ಪಕ್ಷಪಾತ ಮಾಡ್ತಾ ಇದ್ದಾರೆ ಮಾಡ್ತಾರೆ. ಇದು ಗೆಲ್ಲಬೇಕು ಅಂದ್ರೆ ಮಾತ್ರ ನಮ್ಮಲ್ಲಿ ಇರುವಂತಹ ಒಳ್ಳೆ ಪ್ರತಿಭೆಗಳು ಬೆಳೀತಾವ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಗಾಯತ್ರಿಯವರು ಬಹಳ ದಿವಸ ಆಗಿತ್ತು ನಾನು ಅವ್ರು ಕ್ಷಮೆ ಕೇಳಬೇಕು ನಿಜವಾಗ್ಲು ವರ್ಷಗಟ್ಟಲೆ ಆಗಿತ್ತು ಅವ್ರು ನನಗೆ ಬರ್ಬೇಕ್ರಿ 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 ಅಂತ ಹೇಳ್ತಾ ನನಗೆ ಈ ಅಕಾಡೆಮಿ ಒಂದು ನನ್ನ ಕೊಳಗೆ ಇದ್ದದ್ರಿಂದ ನನಗೆ ಬರೋದಕ್ಕಾಗಿರ್ಲಿಲ್ಲ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಮೊದಲ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ, ಆಮೇಲೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಷ್ಟೇ ಅಲ್ಲ ಅವರು ಕೂಡ